ನಮಸ್ಕಾರ ವೀಕ್ಷಕರೇ, ಜೆಬಿಎಂ ಟಿವಿಗೆ ಸ್ವಾಗತ. ನಾನು ವೀರೇಶ್. ರಾಮದುರ್ಗ ಪಟ್ಟಣದ ಜಯ ಆಂಜನೇಯ ನಗರದಲ್ಲಿ ಆಂಜನೇಯ ಸ್ವಾಮಿ ಕಾರ್ತಿಕೋತ್ಸವ ಅದ್ಧೂರಿಯಾಗಿ ಜರುಗಿತು. ಸ್ಥಳೀಯ ಶಾಸಕ ಹಾಗೂ ಸರ್ಕಾರದ ಮುಖ್ಯ ಸಚೇತಕರಾದ ಅಶೋಕ್ ಪಟ್ಟಣ್ ಅವರು ಕಾರ್ತಿಕೋತ್ಸವಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸ್ಥಳೀಯರು ಎಲ್ಲ ಮುಖಂಡರು ಸೇರಿ ಶಾಸಕರಿಗೆ ಒಂದು ಮನವಿ ಸಲ್ಲಿಸಿದರು. ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ಒಂದು ಕಾಂಪೌಂಡ್ ಕಟ್ಟಿಕೊಡುವ ಬೇಡಿಕೆ ಇಟ್ಟರು. ಮನವಿಯನ್ನು ಸ್ವೀಕರಿಸಿ ಶ್ರೀಯುತ ಅಶೋಕ್ ಪಟ್ಟಣ್ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಆದಷ್ಟು ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ಕಾಂಪೌಂಡ್ ಕಟ್ಟಿಕೊಡುವ ವಾಗ್ದಾನವನ್ನು ಮಾಡಿದರು. ತದನಂತರ ಸ್ಥಳೀಯರು ಶಾಸಕರಿಗೆ ಸನ್ಮಾನ ಮಾಡಿ ಬೀಳ್ಕೊಟ್ಟರು. ನಮ್ಮ ಐದು ನಗರಗಳ ಒಂದು ಅಭಿವೃದ್ಧಿ ಕೂಡ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನು ಮಾಡಿದ್ದು ಅವರ ಒಂದು ಸಹಕಾರದಿಂದ ಇವತ್ತು ಒಳ್ಳೆಯ ಒಂದು ಅಭಿವೃದ್ಧಿ ನಗರಗಳಾಗಿವೆ. ಹಾಗೆ ನಮ್ಮ ಒಂದು ಆಸೆ ಏನೆಂದರೆ ಇನ್ನೂ ಸ್ವಲ್ಪ ಇಲ್ಲಿ ಅಭಿವೃದ್ಧಿಗಳಾಗಬೇಕಾಗಿದೆ. ಮೊದಲನೇದಾಗಿ ನಮ್ಮಲ್ಲಿ ಇಲ್ಲಿ ಆಂಜನೇಯ ಸ್ವಾಮಿಯ ದೇವಸ್ಥಾನದ ಒಂದು ಕಂಪೌಂಡನ್ನು ನಮಗೆ ನಿರ್ಮಾಣ ಮಾಡಿಕೊಡಬೇಕು. ಅನುದಾನದಲ್ಲಿ ಅಥವಾ ಮುನ್ಸಿಪಾಲಿಟಿ ಅನುದಾನದಲ್ಲಿ ಆಗಲಿ ತನ್ನ ಅನುದಾನದಲ್ಲಿ ಆಗಲಿ ನಮ್ಮ ಈ ಒಂದು ಕಂಪೌಂಡನ್ನು ಮಾಡಿಸಿಕೊಡ್ಬೇಕು. ಹಾಗೆ ನಮ್ಮ ಕರಿಯಮ್ಮ ದೇವಸ್ಥಾನದ ಒಂದು ಸಮುದಾಯ ಭವನವನ್ನು ಕೂಡ ತಾವು ಮಾಡಿಕೊಡ್ಬೇಕೆಂದು ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಇನ್ನೊಂದು ಏನಂದರೆ ಈಗಾಗಲೇ 24x7 ಪೈಪ್ಗಳನ್ನು ಹಾಕಿದ್ದು ಅದನ್ನು ಆ ನೀರು ನಮಗೆ ರಾಮದುರ್ಗದ ಒಂದು ಅಭಿವೃದ್ಧಿಯನ್ನು ಎಲ್ಲ ಜಿಲ್ಲೆಗಳು ಕಣ್ಣೆತ್ತಿ ನೋಡುವ ಹಾಗೆ ಉತ್ತಮವಾದ ಅಭಿವೃದ್ಧಿಯನ್ನು ಮಾಡಿದ ಕೀರ್ತಿ ಅಶೋಕಣ್ಣ ಪಟ್ಟಣ್ಣವರಿಗೆ ಸಲ್ತದೆ ಅಂತ ಹೇಳಿದ್ರೆ ಏನು ತಪ್ಪಾಗುವುದಿಲ್ಲ. ಅಂತ ಅಭಿವೃದ್ಧಿ ಅಧಿಕಾರರು ಮತ್ತೆ ನಮಗೆ ಶಾಸಕರಾಗಿದ್ದು ನಮ್ಮ ನಿಮ್ಮೆಲ್ಲರ ಭಾಗ್ಯ ಅಂತ ಹೇಳ್ತಾ ಇದ್ದೇನೆ. ಅದಕ್ಕೆ ನಾವು ಇವತ್ತು ನಮ್ಮ ಆಂಜನೇಯ ಸ್ವಾಮಿಯ ಕಮಿಟಿ ವತಿಯಿಂದ ಅವರಿಗೆ ಇಲ್ಲಿ ಸನ್ಮಾನವನ್ನು ಇಟ್ಕೊಂಡಿದ್ದೇವೆ. ನಮ್ಮ ಕಮಿಟಿಯ ಅಧ್ಯಕ್ಷರು ಹಾಗೂ ಎಲ್ಲರವರ ಈ ದಿನದ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಕೂತಿದ್ದಕ್ಕಂಥ ಎಲ್ಲ ಉತ್ತಮದ ಕಮಿಟಿಯ ಸದಸ್ಯರುಗಳೇ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಭಕ್ತಾದಿಗಳೇ, ಇನ್ನೂ ನಾವು ಸುನಾಳಕ್ಕೆ ಹೋಗ್ಬೇಕು. ಸುನಾಳಕ್ಕೆ ಹೋಗಿ ಇನ್ನೂ 4-5 ಊರಿದೆ, ಅದರಿಂದ ಲೇಟ್ ಆಗ್ತದೆ. ಅದರಿಂದ ತಮ್ಮ ಬೇಡಿಕೆಗಳು ಏನಿದೆ ಮೊದಲನೇ ಹಂತದಾಗಿ ಕಾಂಪೌಂಡ್ ಒಂದು ಎಸ್ಟಿಮೇಟ್ ಮಾಡಿಕೊಡಿ, ಆದಷ್ಟು ಬೇಗ ನಾನು ಮಾಡ್ಕೊಡ್ತೀನಿ. ಮತ್ತು ಹಂತವಾಗಿ ನೀವು ಏನೇನು ಬೇಡಿಕೆ ಕೊಡಿ ಎಲ್ಲ ಮಾಡ್ಕೊಡ್ತೀನಿ. ಮಾರುತೇಶ್ವರ ತಮ್ಮ ಎಲ್ಲ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಎರಡು ಮಾತು ಕೊಡ್ತೀನಿ. ನಮಸ್ಕಾರ.